ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ನೋಡ್ತಾ ಇದೀವಿ. ಅದರಲ್ಲಿ ಎರಡು ಪ್ರಶ್ನೆಗಳನ್ನು ಬಿಡಿಸಿದ್ವಿ, ಮೂರನೇ ಮುಖ್ಯವಾದ ಪ್ರಶ್ನೆಗಳನ್ನ ಬಿಡಿಸೋಣ. ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪ ವಿರಾಮ ಹಾಕಿ ಸಂಖ್ಯೆ ಹೆಸರನ್ನ ಬರೀ, ಅಂದ್ರೆ ಸಂಖ್ಯೆ ಹೆಸರು ಅಂದ್ರೆ ಅಕ್ಷರದಲ್ಲಿ ಬರೀತೇವರು. ಮೊದಲನೇದಾಗಿ ನಾವು ಭಾರತೀಯ ಪದ್ಧತಿಯಲ್ಲಿ ನೂರು ಗುಂಪು ಮಾಡ್ತೀವಿ, ಬಿಡಿ ಹತ್ತು ನೂರು, ಸಾವಿರ ಹತ್ತು ಸಾವಿರ, ಲಕ್ಷ ಹತ್ತು ಲಕ್ಷ, ಆಮೇಲೆ ಕೋಟಿ. ಇದನ್ನ ಅಕ್ಷರದಲ್ಲಿ ಬರೀತೇವರು, ಅಕ್ಷರದಲ್ಲಿ ಬರೋಣ. ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತೆರಡು ಇದು ಅಕ್ಷರದಲ್ಲಿ. ಅದೇ ರೀತಿ ಇದು ಏನ್ ಮಾಡೋಣ, ಮೂರು ಸ್ಥಾನಗಳು ಆಮೇಲೆ ಎರಡು, ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ, ಅಂದ್ರೆ ಎಂಬತ್ತೈದು ಲಕ್ಷದ ನಲವತ್ತಾರು ಸಾವಿರದ ಎರಡು ನೂರ ಎಂಬತ್ಮೂರು ಇದು ಅಕ್ಷರದಲ್ಲಿ. ಇನ್ನ ಸಿ, ಇಲ್ಲಿ ಮೊದಲು ಮೂರು ಗುಂಪು ಆಮೇಲೆ ಎರಡು ಗುಂಪು ಆಮೇಲೆ ಒಂದು, ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ, ಇದರ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ. ಇಲ್ಲಿ ಸಾವಿರ ಕೇವಲ ನಲವತ್ತಾರು ಬರಿಬೇಕು. ಇನ್ನ ಡಿ, ಇದು ಮೂರು ಸ್ಥಾನಗಳನ್ನ ಮೊದಲು ಮೂರು ಸ್ಥಾನ ಆಮೇಲೆ ಎರಡೆರಡರಿಂದ ಗುಂಪು ಮಾಡಬೇಕು, ಅಂದ್ರೆ ಇಲ್ಲಿ ಕೋಟಿ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಒಂದು ಇದು ಭಾರತೀಯ ಪದ್ಧತಿ. ಇನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅದನ್ನ ಅಂಕಿಗಳನ್ನ ಸಂಖ್ಯೆಗಳನ್ನ ಅಕ್ಷರದಲ್ಲಿ ಅಲ್ಪವಿರಾಮ ಹಾಕಿ ಬರೀಬೇಕು. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಮೂರು ಮೂರು ಗುಂಪು ಮಾಡ್ತೀವಿ, ಒಂದು ಎರಡು ಮೂರು, ಅದರಲ್ಲಿ ಇದು ಬಿಡಿ ಇದು ಸಾವಿರ ಇದು ಮಿಲಿಯನ್ ಈ ರೀತಿ. ಈ ಎಪ್ಪತ್ತೆಂಟು ಮಿಲಿಯನ್ ಒಂಬತ್ತು ಇಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ಇದು ಅಕ್ಷರದಲ್ಲಿ ಬರ್ತೀವಿ. ಇದು ಸಹ ಮೂರು ಗುಂಪು ಮಾಡಿ, ಇದು ಬಿಡಿ ಬಿಡಿ ಗುಂಪು, ಇದು ಸಾವಿರದ ಗುಂಪು, ಇದು ಮಿಲಿಯನ್, ಇದು ಏಳು ಮಿಲಿಯನ್ ನಾಲ್ಕು ನೂರ ಐವತ್ತೆರಡು ಸಾವಿರದ ಎರಡು ನೂರ ಎಂಬತ್ಮೂರು. ಆಮೇಲೆ ಮೂರನೇ ಪ್ರಶ್ನೆ, ಇದು ಮೂರು ಗುಂಪುಗಳನ್ನು ಮಾಡಬೇಕು. ಇಲ್ಲಿ ಇದು ಬಿಡಿ ಇದು ಸಾವಿರ ಇದು ಮಿಲಿಯನ್ ತೊಂಬತ್ತೊಂಬತ್ತು ಮಿಲಿಯನ್ ಒಂಬತ್ತು ನೂರ ಎಂಬತ್ತೈದು ಇಲ್ಲಿ ಎಂಬತ್ತೈದೇ ಇದೆ, ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಇಷ್ಟೇ, ತೊಂಬತ್ತೊಂಬತ್ತು ಮಿಲಿಯನ್ ಒಂಬತ್ತು ನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು. ಆಮೇಲೆ ನಾಲ್ಕನೇ, ಇಲ್ಲಿ ಸಹ ಏನು ಮಾಡಿದ್ವಿ, ಮೂರು ಗುಂಪು ಮಾಡಬೇಕು. ಇದು ಮೂರು ಗುಂಪು, ಇದು ಬಿಡಿ ಇದು ಸಾವಿರ ಇದು ಮಿಲಿಯನ್, ನಲವತ್ತೆಂಟು ಮಿಲಿಯನ್ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂದು. ಈ ರೀತಿ ನಾವೇನ್ ಮಾಡ್ಬೇಕು ಅಂದ್ರೆ ಸರಿಯಾಗಿ ಅಂತಾರಾಷ್ಟ್ರೀಯ ಪದ್ಧತಿಯನ್ನ ಬರಿತಾ ಇದ್ದೀವಿ. ಈಗಾಗಲೇ ನೀವು ಇದರ ಅಭ್ಯಾಸವನ್ನು ಮಾಡಿದ್ದೀರಿ, ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಅದಕ್ಕೂ ತಿಳ್ಕೊಂಡಿದ್ದೀನಿ.